ನಮಸ್ಕಾರ ಸ್ನೇಹಿತರೆ ವಸಂತವಾಣಿಗೆ ಸ್ವಾಗತ ಸುಸ್ವಾಗತ ನಮ್ಮ ಸಂಸ್ಕೃತಿಯಲ್ಲಿ ಹಲವಾರು ವಿಶೇಷವಾದ ಆಚರಣೆಗಳಿವೆ ಅದರಲ್ಲಿ ಪ್ರಮುಖವಾದಂತಹ ಒಂದು ಆಚರಣೆ ಅಂದರೆ ತಂದೆ ತಾಯಿಗಳು ತಾವು ಹೆತ್ತ ಮಕ್ಕಳ ಪಾದಪೂಜೆ ಮಾಡೋ ಕಾರ್ಯಕ್ರಮ ಇದ್ರ ಬಗ್ಗೆ ನಿಮಗೆ ತಿಳಿಯೋ ಆಸಕ್ತಿ ಇದೆ ಅಲ್ವೇ ಹಾಗಾದರೆ ನಮ್ಮೊಟ್ಟಿಗೆ ಬನ್ನಿ ಸ್ನೇಹಿತರೆ ನೀವಿನ್ನೂ ವಸಂತವಾಣಿ ವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ತಾನು ಹೆತ್ತ ಮಗಳಿಗೆ ಈಗ ಹದಿನೆಂಟು ವರುಷ ಅವಳು ಮುಂದಿನ ಭವಿಷ್ಯ ಸುಖವಾಗಿರಬೇಕು ಅವಳು ನೆಡೆ ಉತ್ತಮವಾಗಿರಬೇಕೆಂದು ತಂದೆ ತಾಯಿಗಳು ಆ ಮಗಳ ಪಾದ ಪೂಜೆ ಮಾಡುತ್ತಿದ್ದಾರೆ ಬಂಧುಗಳೇ ಆಕೆಗೆ ಯಾವ ರೀತಿ ಗೌರವಿಸುತ್ತಿದ್ದಾರೆ ನೋಡಿ ಆಕೆಯ ಪಾದಗಳನ್ನು ಉತ್ತಮವಾದ ಸ್ವಚ್ಛತೆಯ ಒಂದು ತಟ್ಟೆಯಲ್ಲಿ ಮೊದಲು ತೊಳೆದು ನಂತರ ಮತ್ತೊಂದು ತಟ್ಟೆಗೆ ಹಿಟ್ಟು ಹಾಲು ಮೊಸರುಗಳಿಂದ ಆಕೆಯ ಪಾದವನ್ನು ಶುಭ್ರವಾಗಿ ತೊಳೆಯುತ್ತಿದ್ದಾರೆ ಇಂತಹ ವಿಶೇಷವಾದ ಆಚರಣೆ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ ಅದು ಹಿಂದೂ ಧರ್ಮದಲ್ಲಿ ಮಾತ್ರ ಸಾಧ್ಯ ಹೀಗೆ ಮಗಳ ಪಾದಪೂಜೆ ಮಾಡಿದ ತಂದೆ ಆ ಕಾಲು ತೊಳೆದ ಹಾಲನ್ನು ಕುಡಿಯುತ್ತಾನೆ ಅದರಲ್ಲಿ ಸಮಭಾಗಿಯಾಗಿ ಆಕೆಯ ಅರ್ಧಾಂಗಿ ಕೂಡ ಮಗಳ ಕಾಲ್ ತೊಳೆದ ನೀರು ಕುಡಿದು ತನ್ನ ಜನ್ಮವನ್ನು ಪಾವನ ಮಾಡಿಕೊಂಡಿದ್ದಾಳೆ ನಂತರ ಮತ್ತೊಂದು ಬಟ್ಟೆಯನ್ನು ತೆಗೆದು ಆಕೆಯ ಪಾದವನ್ನು ಶುಭ್ರವಾಗಿ ಸ್ವಚ್ಛಗೊಳಿಸಿದ ತಂದೆ ತನ್ನ ಇನ್ನೊಂದು ಕೆಂಪು ಬಣ್ಣದ ನೀರನ್ನು ತಂದು ಅದರಿಂದ ಆಕೆಯ ಕಾಲುಗಳನ್ನು ಇರಿಸಿ ಪುನಃ ಅದನ್ನು ತಾನು ಪೂಜಿಸುತ್ತಾನೆ ಮಗಳೇ ನಿನ್ನ ಮುಂದಿನ ಜೀವನ ಮುಂದಿನ ನಡೆ ಸುಖವಾಗಿರಲಿ ನಿನ್ನ ಬದುಕು ಈ ಬಾಳಿನಲ್ಲಿ ಗುರಿಯಾಗಿರಲಿ ನಿನ್ನ ಹೆಜ್ಜೆ ಸದಾ ಉತ್ತಮ ಮಾರ್ಗದಲ್ಲಿ ನಡೆಯಲಿ ಎಂಬುದು ತಂದೆ ತಾಯಿಗಳ ಬೇಡಿಕೆಯಾಗಿದೆ ಈ ರೀತಿ ಪೂಜೆ ಮಾಡಿ ತಂದೆ ತಾಯಿಗಳು ಮಕ್ಕಳಿಗೆ ಇಂತಹ ಭಿನ್ನಗಳನ್ನು ಇಟ್ಟಾಗ ಯಾವ ಮಕ್ಕಳು ಕೂಡ ದಾರಿ ತಪ್ಪಲು ಸಾಧ್ಯ ಹೌದಲ್ಲ ಇಂತಹ ವಿಚಿತ್ರವಾದ ಘಟನೆ ಆದರೂ ಕೂಡ ಈ ನಮ್ಮ ಮಣ್ಣಿನಲ್ಲಿ ನಡೆದಿರುವುದು ಸತ್ಯ ಈ ರೀತಿ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಆದರೆ ಕೆಲವರು ಚರ್ಚೆ ಕೂಡ ಮಾಡುತ್ತಿದ್ದಾರೆ ತಪ್ಪು ಸರಿಗಳ ವಿಚಾರಕ್ಕಿಂತ ಈ ಕರ್ತವ್ಯದಲ್ಲಿ ತಂದೆ ತಾಯಿಗಳ ನಿಜವಾದ ಪ್ರೀತಿ ಕಾಳಜಿ ಅಡಗಿದೆ ಅದಕ್ಕಾಗಿ ನಮ್ಮದೊಂದು ಥ್ಯಾಂಕ್ಸ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಅಂತ ಹೇಳಿ ನಾನು ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೀನಿ